వేదాంత సారగ్యం సద్గురు సదాహం సంప్రదాయం దివ్యమీందం సదాశయం సద్గురు ధ్యేయను నడుచుకోబేకాద ధ్యేయను అని ప్రశ్న. పురా పూర్వం ప్రాతర్వాక శాస్త్రస్య ప్రారంభాత్ జఘనేన గార్హప్రత్యస్య పశ్చాముఖస్సన్ప్య సహవం వసుదేవత్వం సామ అభిగాయతి. కింతద్వేద్యమితి యావదం తెలుకోబేకు అంద హేళతారె శృతి హేళతె ప్రాతర్వాకస్య పురా పూర్వం ప్రాతర్వాక అంత ఒక శస్త్ర ప్రాతస్వరం ఆరంభదలు మామడవంత శస్త్ర అది అదర ప్రారంభకింత ముంచే ಗಾರಪತ್ಯದ ಹಿಂಭಾಗದಲ್ಲಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಉದಂಗ್ಮುಖ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಗಾರಪತ್ಯದಿಂದ ಹಿಂದಕ್ಕೆ ಪಶ್ಚಿಮಕ್ಕೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅಲ್ಲಿ ವಸುದೇವತಾಕವಾದ ಸಾಮ ವಾಸವಂ ಸಾಮಾನೆ ಯಾವ ಸಾಮಕ್ಕೆ ವಸು ಗಣದವರೇ ದೇವತೆಗಳು ಅಂದ್ರೆ ವಸುಗಳನ್ನ ಉದ್ದೇಶಿಸಿಕೊಂಡು ಹೊರಟಂತಹ ಸಾಮವಾಗಿದೆಯೋ ಅಂತ. ಯಾವ ಸಾಮದಲ್ಲಿ ವಸುದೇವತೆಗಳ ಸ್ತೋತ್ರವಿದೆ ಮಹಿಮೆ ಇದೆಯೋ ಅಂಥ ಸಾಮವನ್ನು ಗಾನ ಮಾಡ್ತಾನೆ ಹೋತೃ ಉದ್ಗಾತರು ಹೋತೃ ಅಂತಾನೆ ಉದ್ಗಾತರು ಅಲ್ಲಿ ಗಾನ ಮಾಡುತ್ತಾನೆ. ಏನು ಅಂತ ಗಾನ ಮಾಡ್ತಾನೆ ಉದ್ಗಾತರು ಲೋಕದ್ವಾರ ಅಪಾವೃಣೋ ಅಂತ ಲೋಕದ್ವಾರಂ ಅಸ್ಯ ಪೃಥ್ವೀ ಲೋಕಸ್ಯ ಪ್ರಾಪ್ತೆಯೇ ದ್ವಾರಂ ಅಪಾವೃಣೋ ಹೇ ಅಗ್ನೇ ತೇನ ದ್ವಾರೇಣ ಪಶ್ಯೇಮತ್ವ ತ್ವಾಂ ರಾಜ್ಯಾಯ ಇತಿ. ಲೋಕದ್ವಾರ ಅಂದ್ರೆ ಪೃಥ್ವಿ ಲೋಕದ್ವಾರ, ಈ ಅಖಂಡ ಭೂಲೋಕವನ್ನೇ ನಾನು ವ್ಯಾಪಿಸ್ಕೋಬೇಕು, ಈ ಅಖಂಡ ಭೂಲೋಕವನ್ನೇ ನನ್ನದನ್ನಾಗಿ ಮಾಡ್ಕೋಬೇಕು ಅಂಥೇಳಿ ಅದಕ್ಕೆ ಏನು ದ್ವಾರ ಇದೆಯೋ ರೂಟು, ಅದಕ್ಕೇನು ಬಾಗಿಲು ಇದೆಯೋ, ಅದೇನು ಮುಚ್ಚೋಗಿದೆಯೋ, ಆ ಮುಚ್ಚೋಗಿರುವ ಆ ಬಾಗಿಲನ್ನ ನೀನು ಅಪಾವರಣ ತೆರೆ ಮಾಡು, ಓಪನ್ ಮಾಡು, ಹಾರ್ ಹೊಡಿ, ಅದನ್ನು ಬಿಚ್ಚಿಬಿಡು, ಆ ಭಾಗವನ್ನು ತೆಗೆದ್ಬಿಡು. ಹೇ ಅಗ್ನಿಯೇ ನೀನೇ ಅದಕ್ಕೆ ದೇವತೆ, ವಸುವೇ ಅಗ್ನಿ ಅಗ್ನಿ ಅಂತ ಕೇಳ್ಕೊಳ್ಳೋದು. ವಸುವುದರಲ್ಲಿ ಅಗ್ನಿ ಒಬ್ಬ, ಅಲ್ಲಿ ಪೃಥ್ವಿ ಅಂತರಿಕ್ಷ ದ್ವಿಲೋಕ ಅಗ್ನಿ ವಾಯು ಆದಿತ್ಯ ಚಂದ ನಕ್ಷತ್ರ ಇದೇ ಎಂಟು ಜನ ವಸುಗಳು. ವಸುದೇವತೆ ಯಾರು ಎಂಟು ಜನ? ಮೂರು ಲೋಕ, ಮೂರು ದೇವತೆ, ಚಂದ ನಕ್ಷತ್ರ. ಪೃಥ್ವಿ ಅಂತರಿಕ್ಷ ದೇವು, ಅಗ್ನಿ ವಾಯು ಆದಿತ್ಯ, ಚಂದಮಾನ ನಕ್ಷತ್ರಾಣಿ ಅಷ್ಟೋ ವಸವ ಅಂತ ಬರದಾಳಿಗೆ ಬರುತ್ತೆ. ಏಚೈ ವಾಸಯಂತಿ ಸರ್ವಾನಂತಿ ವಾಸವ. ಅದಕ್ಕೆ ಅಗ್ನಿಯೇ ದ್ವಾರ, ಅಗ್ನಿ ಮುಖ, ಅಗ್ನಿಮುಖಾವೈ ದೇವಾ ಅಗ್ನಿರಗ್ರಿ ಅಗ್ನಿರಗ್ರಿ ಪ್ರಥಮ ದೇವತಾನಾಂ ಪ್ರಥಮ ಅಗ್ನಿ ಕೋಷ್ಣ ಎಲ್ಲದಕ್ಕೂ ಸ್ವಲ್ಪ ಸೋನವನೇ ಅಗ್ನಿ ಅಗ್ನಿ ಆಯಾ ದೇವತೆಗಳಿಗೆ ಕೊಡಕ್ಕ ನಿಮ್ ಕೊಟ್ಟ ಆಹುತಿಯನ್ನ ಸ್ತೋತ್ರವನ್ನ ಎಲ್ಲ ಸಂಸೋದವನೇ. ಅಗ್ನಿ ಹೋತ ಅಗ್ನಿ ಕಲ್ಗಿ ಹೋತ ಅಂದ್ರೆ ಅಗ್ನಿ ಆಹುತ ಅಂತ ಕಾರ್ಯವನ್ನು. ಲೋಕದ್ವಾರವನ್ನ ಅಂದ್ರೆ ಪೃಥ್ವಿ ಲೋಕಕ್ಕೆ ಅಂದ್ರೆ ಪೃಥ್ವಿ ಲೋಕವನ್ನು ಪಡೆಯುವುದಕ್ಕೆ ಏನು ದ್ವಾರವಿದೆಯೋ ಮಾರ್ಗವಿದೆಯೋ ಅದನ್ನ ತೆರೆ ಮಾಡು ಇಲ್ಲಿ ಅಗ್ನಿಯೇ. ಆ ಮಾರ್ಗದಿಂದ ನಾವು ರಾಜ್ಯಕ್ಕಾಗಿ ನಿನ್ನನ್ನು ನಾವು ಕಾಣುತ್ತೇವೆ, ರಾಜ್ಯ ಪ್ರಾಪ್ತಿಗಾಗಿ ಪೃಥ್ವಿ ಲೋಕ ರಾಜ್ಯ ಪ್ರಾಪ್ತಿಗಾಗಿ ನಿನ್ನ ನಾವು ಕಾಣುತ್ತೇವೆ ಎಂಬುದಾಗಿ ಈ ಸಾಮ ಮಂತ್ರದ ಅರ್ಥ. ಅದನ್ನು ಗಾನ ಮಾಡ್ತಾರೆ ನಾವು ಲೋಕದ್ವಾರ ಪಾವನು ಪಶ್ಚಿಮತ್ವ ರಾಜ್ಯ ಎಷ್ಟೇ ಇದೆಯಲ್ಲ ಅದು ಲೋ ಗಾನ ಮಾಡ್ತಾರೆ. ಅದೊಂದು ಐದು ದಿವಸ ಗಾನ ಆಗುತ್ತೆ. ಅಪಾವಾನು ಬರುತ್ತೆ ಕೇಳಿದ ನೀವು ಲೋಕ ನೀ ಹೇಳ್ಬಿಟ್ರೆ
ನಮೋಗ್ನೇ ಪೃಥಿವೀ ಕ್ಷಿತೆ ಲೋಕ ಕ್ಷಿತೆ ಲೋಕಂ ಮೇ ಯಜಮಾನಾಯ ವಿಂದ ಅತ್ಯಜಮಾನ ಪರಸ್ತಾದಾಯುಷಃ ಸ್ವಾಹ ಅಪಜಹಿ ಪರಿಘಂ ಇತ್ಯುಕ್ತೋತ್ತಿಷ್ಠತಿ ತಸ್ಮೈ ಬಸವ ಪ್ರಾತಃಸವನಗೋ ಸಂಪ್ರಯಚ್ಛಂತಿ ನಮ್ಮ ಬರುತ್ತೆ ಅಭಿವೃದ್ಧಿ ಹನುಮಾನ ಇದೇ ಹಿಮದೆ ಲೋಕಸ್ಮೃತಿ ಲೋಕ ಯಜಮಾನ ಲೋಕಂ ಮೇ ಯಜಮಾನ ಅಥ ಜುಹೋತಿ ಆಮೇಲೆ ಈ ಗಾನ ಆಮೇಲೆ ಹೋಮ ಮಾಡುತ್ತಾನೆ. ಅನ್ಮೋ ಅಗ್ನಿ ಅಗ್ನಿಗೆ ನಮಸ್ಕಾರ. ಪೃಥಿವೀಕ್ಷಿತೆ ಅಂದೇನೋ ವಾಸವಾಗುವನು ಅಂತ. ಪೃಥಿವೀಕ್ಷಿತೆ ಪೃಥಿವ್ಯಾಂ ಕ್ಷಯತಿ ಇದು ಪೃಥಿವೀಕ್ಷಿತ ಯಾವ ಧಾತು? ಕ್ಷಿನಿವಾಸ ಕ್ಷಯ ನಿವಾಸ ಕ್ಷಿನಿವಾಸ ನಿವಾಸ ವಿನಸಿ ಕ್ಷಯಾಯತ್ವ ಕ್ಷಯಾಯತ್ವ ಅಂದೇನೋ ವಾಸಕ್ಕಾಗಿ ಕ್ಷಯ ಇಲ್ಲ ಕ್ಷಿನಿವಾಸ ಭೂಮಿಯಲ್ಲಿ ವಾಸವಾಗುವುದಕ್ಕಾಗಿಯೂ ಲೋಕವನ್ನೆಲ್ಲ ಕಾಣುವ ವಾಸವಾಗುವುದಕ್ಕಾಗಿಯೂ ಲೋಕಂ ಮೇ ಲೋಕಂ ಯಜಮಾನ ಯಜಮಾನಾಯ ಮೇ ಯಜಮಾನಾಯ ನನಗೆ ಲೋಕವನ್ನ ಉಂಟು ಮಾಡು. ಏಷವೈ ಇದು ಯಜಮಾನಸ ಲೋಕ ಇದೇ ಅಲ್ಲವೇ ಯಜಮಾನ ಲೋಕವು. ಇದನ್ನು ನಾನು ಏತಾಸ್ಮಿ ಯಾವ್ದಾದ್ರು ಏತಾಸ್ಮಿ ಏತಾ ತಪ್ಪು ತಪ್ಪು ಏಧವೃದ್ಧವಲ್ಲ ಏಧಿತ ಆಗತ್ತೆ ಏಧವೃದ್ಧವಲ್ಲೇ ಇನ್ಗದು ಸಾಧುಗುಣುರ್ಗ ಮರಿಬೇಡ್ರ ಯಾಕ ಇದ್ ಮಾಡ್ತೀಯ ನೀನು ಅದ್ಯಾಕ ಅದಕ್ಕೆ ಪ್ರಶ್ನೆ ಮಾಡ್ದಾಗ ಬೇಕು ಪಾಠಕ್ಕೆ ಮರ ನೀನು ದರಿದ್ರ ಪ್ರತಿಯೊಂದಕ್ಕೂ ಮಾಡ್ತೀನಿ ನಾನು ಅಲ್ಲ ಅಲ್ಲ ಇದು ಮಾಡ್ತೀನಿ ನಾವು ಎಲ್ಲಾನು ಪ್ರತಿಯೊಂದನ್ನು ಇದು ಮಾಡ್ಬೇಕು. ಲೋಕ ಏತಾಸ್ಮಿ ಲೋಕವನ್ನು ನಾನು ಹೊಂದುವನಾಗಿದ್ದೇನೆ. ಈ ಬಿಟ್ಬಾರ್ದನ್ನ ಪಾಠ ಗುರು ಏನ್ ಮಾಡ್ಬೇಡ. ಅತ್ತ ಇಲ್ಲಿ ಯಜಮಾನನು ಆಯುಷ್ಯ ಪರಸ್ತಾದ್ ಆಯುಷ್ಯ ಮುಗಿದ ಮೇಲೆ ಅಂದ್ರೆ ಪ್ರಾತಸ್ಯ ಒಂದು ಸಮಯ ಇದೆಯಲ್ಲ 24 ವರ್ಷ ಪ್ರಾರ್ಥನಕ್ಕೆ ಗಾಯತ್ರಿ ಛಂದಸ್ಸು ಗಾಯತ್ರಿ 24 ವರ್ಷ ಬಾಯ್ 24 ವರ್ಷ ಅಯ್ಯೋ ಸೃಷ್ಟು 44 ಯಾಕೆ ಏನೇನೋ ಹೇಳಿ ಅಪ್ಪ ಮುಖ ಅವಲಕ್ಷಣ ಅಂತ ಹೇಳಿ ಹನುಮಂತ ಮುಖ ತೋರಿಸ್ಬಿಡೋಣ. ಪರಸ್ತಾದ ಆಯುಷ್ಯ ಆಯುಷ್ಯ ಮುಗಿದ ಮೇಲೆ ಅಪಜಹಿ ಪರಿಘಂ ಸ್ವಾಹ ಸ್ವಾಹ ಅಂತ ಹೋಮ ಮಾಡ್ತಾನೆ. ಪರಿಘಂ ಅಪಜಹಿ ಪರಿಘ ಅಂದ್ರೇನೋ ಅಗಳಿ ಅಗಳಿ ಬೋಲ್ಟ್ ಟಾಪ ಟಾಪ ನಂಬರ್ ಹೇಳ್ತಾರೆ ಅಗಳಿ ಅಗಳಿ ಹಾಕ್ತಿರಲ್ಲ ಅದು ಬಾಗಿಲಿಗೆ ಕರಡು ಬರಬಾರ್ದು ಅಂತ ಹೇಳಿ ಯಾರು ಬರಬಾರ್ದು ಅಗಳಿ ಹಾಕ್ತೀವಲ್ಲ ಆ ಅಗಳಿಗೆ ಪರಿಘ ಪರಿಘ ಅನ್ಸಿಸು ಆ ಪರಿಘವನ್ನು ಒಡಹಾಕ್ಬಿಡು ಕಿತ್ತಾಕ್ಬಿಡು ಅಪಜಹಿ ತೆಗಿ ನಮ್ಗೆ ಅಗಳಿ ಇದೆಯಲ್ಲ ಅಗಳಿನ ನಮ್ಗೆ ಹೋಗಕ್ಕಾಗ್ತಿಲ್ಲ ಅಗಳಿ ತೆಗಿ ಬಾಗಿಲು ಓಪನ್ ಮಾಡು. ಇದು ಉಕ್ತ ಈ ರೀತಿ ಹೇಳ್ಬಿಟ್ಟು ಉತ್ತಿಷ್ಟತೆಯಿಂದ ಎದು ಎದ್ದು ನಿಂತು ಉಪಸ್ಥಾನ ಮಾಡುತ್ತಾನೆ. ಆಗ ತಸ್ಮಯ್ಯನೇ ತಸ್ಮಿ ಯಜಮಾನಯ ಆ ಯಜಮಾನಿಗೆ ವಶುಗಳು ಪ್ರಾತಸ್ಯವನವನ್ನೇ ಕೊಟ್ಬಿಡ್ತೀವಿ. ತವಹ ಇದಷ್ಟು ನಿಂದೆ ನೀನೇ ಇದನ್ನು ಅನುಭವಿಸ್ಕೋ. ಅಖಂಡ ಭೂಮಿಗೆ ನೀನು ಒಡೆಯನಾಗು ಭೂಮಿಯೆಲ್ಲ ವ್ಯಾಪಿಸ್ಕೋ ಎಲ್ಲ ಕಡೆ ನೀನೇ ವಾಸವಾಗಿರು ನಿನ್ನದೇ ಇದೆಲ್ಲವೂ ಎಂಬುದಾಗಿ ವಸುಗಳು ಬಹಳ ಸಂತುಷ್ಟರಾದವರಾಗಿ ಅವನಿಗೆ ಅದನ್ನು ಕೊಟ್ಬಿಡ್ತಾರೆ. ಹೇಗೆ ಯಾರನ್ನ ತುಂಬ ಪ್ಲೀಸ್ ಮಾಡಿಬಿಟ್ರೆ ಅವನಿಗೆ ಏನಾದ್ರು ಕೊಟ್ಬಿಡ್ತಾರೆ ತುಂಬ ಹೋಗೋದ
ತುಂಬಾ ಇದು ಮಾಡ್ದ ಅಂತ ಹೇಳ್ಬಿಟ್ಟು ಅದೇ ಕಪಟ ಇರಬಾರ್ದು. ಕಪಟ ಇದ್ದು ದೇವತೆಗಳು ಗೊತ್ತಾಗ್ಬಿಡುತ್ತೆ. ನಿಜವಾಗಿ ಪ್ರೇಮ ಪೂರ್ವಕವಾಗಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿದ್ರೆ ಆ ನಿನ್ನ ಪ್ರಾರ್ಥನೆಗೆ ಸ್ತೋತ್ರಕ್ಕೆ ಸಂತುಷ್ಟರಾಗಿ ದೇವತೆಗಳು ನೀನು ಅಪೇಕ್ಷೆ ಮಾಡಿದ್ದಾದ ಫಲವನ್ನು ಕೊಟ್ಬಿಡ್ತಾರೆ. ಅವ್ರು ಅಖಂಡ ಭೂಮಿಯನ್ನೇ ಭೂಮಿಯೆಲ್ಲ ಅವ್ರದ್ದು, ಅವ್ರು ಆಯ್ತು ನೀನೇ ತಗೋಪ್ಪ ನೀನೇ ಇಟ್ಕೋಪ್ಪ ಅಂತ ಹೇಳಿ ಅವರಲ್ಲಿ ಒಂದು ಮಾಡ್ಕೊಂಡು ಅಖಂಡ ಭೂಮಿಗೆ ನೀನು ಒಡೆಯನಾಗ್ಬಿಡ್ತೀಯ. ಅಥ ಅನಂತರಂ ಜುಹೋತಿ ಅನೇನ ಮಂತ್ರೇನ. ಅಥ ಅಂದ್ರೆ ಅನಂತರಂ ಅಂತ, ಅಥ ಮೂಲ ಪದ, ಅದಕ್ಕೆ ಭಾಷ್ಯ ಅನಂತರಂ ಆಮೇಲೆ ಈ ಮುಂದೆ ಹೇಳುವ ಮಂತ್ರದಿಂದ ಹೋಮ ಮಾಡುತ್ತಾನೆ ಅಂತ. ಜುಹೋತಿನ ಹು ದಾನಾದನೆಯೋ ಧಾತು ಜನ್ಮ ಸಾರ್ಥಕ ಒಂದಲ್ಲೂ ಗೊತ್ತಿದೆ ಹೂಕೋಣ ಒಂದಲ್ಲೂ ಗೊತ್ತಿದೆಯಲ್ಲ ಅಂದ್ರೆ ನಮ್ಮ ಎಂಟು ವರ್ಷಕ್ಕೆ ಅನ್ನ ಎಂಟು ವರ್ಷ ದಂಟು ಅನ್ನಲ್ಲ ಅಸಲು ಒಂದು ಟೂಂಟಲ್ ಅನ್ನಲ್ಲ ಅಂತ ಖುಷಿ. ನಮೋಗ್ನಿಯೇ ಪ್ರಕ್ಷ್ಮೀಭೂತಾ ತುಭ್ಯಂ ವಯಂ ಜಿವೀಕ್ಷಿತೆ ಜಿವಿ ನಿವಾಸಾಯ ಲೋಕಕ್ಷಿತೆ ಲೋಕ ನಿವಾಸಾಯ ಅಗ್ನಿಗೆ ನಮಸ್ಕಾರ ಅಂದ್ರು. ನಮೋ ಅಗ್ನಿಗೆ, ಅಗ್ನಿಗೆ ಪ್ರಕ್ಷ್ಮೀಭಾವ. ಪ್ರಕ್ಷ್ಮೀಭಾವ ಅನ್ನೇನೋ ಪೂರ್ತಿ ಬಗ್ಗೋದು. ನಮೋ ಪ್ರಹ್ವೇ ಶಬ್ದ ಇದೆ ಪ್ರಹ್ವ ಪ್ರಕ್ಷ್ಮಿ ಭಾವನ ಬೌ ಬೌನಿಂದ ಏನಂತ ಇಂಗ್ಲೀಷಲ್ಲಿ ಬಗ್ಗೋದು ಏನಂತೀರ ತಗ್ಗೋದು ಬಗ್ಗೋದು ರೈನ್ಬೋ ಬಗ್ಗಿರೋದು ಪೂರ್ತಿ ನಾನು ಬಗ್ಗಿದವನಾಗಿದ್ದೇನೆ ಅವರಿಗೆ ಸರೆಂಡರ್ ಆಗಿದ್ದೇನೆ ನಮಸ್ಕಾರ ಮಾಡ್ತಾ ಇದ್ದೇನೆ ಯಾರಿಗೆ ಪೃಥಿವೀಕ್ಷಿತೇನೆ ಪೃಥಿವಿಯಲ್ಲಿ ವಾಸವಾಗಿರುವಂತಹ ಪಶುಗಳಿಗೆ ಲೋಕಕ್ಷಿತೇನೆ ಲೋಕದಲ್ಲೆಲ್ಲ ವಾಸವಾಗಿರ್ತಕ್ಕಂತಹ ಅಗ್ನಿಗಳಿಗೆ ಪಶುಗಳಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ನಾನು ಅವರಿಗೆ ಶರಣಾಗತನಾಗಿದ್ದೇನೆ ಪೃಥಿವೀ ಲೋಕ ನಿವಾಸಾಯ ಇತ್ಯರ್ಥ. ತಾತ್ಪರ್ಯ ಏನು ಅಖಂಡ ಭೂಲೋಕದಲ್ಲೆಲ್ಲ ವಾಸವಾಗಿರ್ತಕ್ಕವರಾದ ಪಶುಗಳಿಗೆ ವಸುದೇವತೆಗಳಿಗೆ ನಮಸ್ಕಾರ ಮಾಡುವನಾಗಿದ್ದೇನೆ. ನಮಸ್ಕಾರ ಮಾಡಿ ಏನ್ ಕೇಳ್ಕೊತಾ ಇದ್ದೀನಿ ಲೋಕಮ್ಮೆ ಮಹ್ಯಂ ಯಜಮಾನಾದಿ ಬಿಂದ ಲಭಸ್ವ ಮೇ ಯಜಮಾನ ಯಜಮಾನ ನನಗೆ ಮಹ್ಯಂ ಮೇನ ಮಹ್ಯಂ ನನಗೆ ಏನ್ ಅರ್ಥ ಮೇ ಅನ್ನೋದು ಷಷ್ಠಿ ಮೇ ಅಲ್ಲ ಮಮ್ಮ ಮೇ ಅಲ್ಲ ತುಭ್ಯ ಮಹ್ಯಂ ಮೇ ನನಗೆ ಯಜಮಾನ ನನಗೆ ಬಿಂದ ಯಾವ್ದಾದ್ರು ವಿಧಪ್ರಾಬ್ಲಮ್ ಧಾತುನೇ ಇಲ್ಲ ವಿಧ ಪ್ರಾಬ್ಲಮ್ ಅಯ್ಯಪ್ಪ ನಿಂದೆ ಧಾತು ಹೇಳೋ ವಿಧಿಲು ಲಾಭೆ ಲಟ್ಟಗೆ ವಿಂದತೆ ವಿಂದತಿ ಇಲ್ಲ ವಿಂದತೆ ವಿಂದತಿ ಪ್ರಾಪ್ತು ಭಿತ್ತಿ ವಿಂತೆ ವಿಚಾರಿಂದತಿ ಭಯಪಡತೆ ವಿಂದತಿ ಎರಡರಲ್ಲೂ ಪ್ರಾಪ್ತಿ ಆಗ್ತದೆ. ಹಾ ಬಿಂದ ಅಂದ್ರೆ ಲಭಸ್ವ ಲಭಸ್ವ ಯಾವ್ದಾಯ್ತು ಹೇಳ್ಬೇಕು ಹೇಳು ಗೊತ್ತಾಗತ್ತೆ ದುರ್ಲಭಸ್ ಪ್ರಾಪ್ತವು ಏನೋ ಹೇಳಿ ಗರ್ಭ ಮಾಡಿಲ್ಲ ಹೋ ಅಲ್ಲ 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 ಅಂದ್ಬಿಟ್ಟೆ ಯಾಕಂದ್ರೆ ನಾನು ಲಭಿ ಆದ್ರೆ ಅಲ್ಲ ಅಂತ ಹೇಳಿದ್ದು ನಾನು ಅಲ್ಲ ಅಂತ ಹೇಳೇ ಇಲ್ಲ ದುಲ ದುಲ ಕೊನೆ ಅಕ್ಷರ ಯಾವ್ದು ಶಂಕರಶಾನೆ ಲಭಸ್ವ ಯಾವ ರೂಪ ಲೋಟ್ ಮಧ್ಯಮ ಒಂದು ಜನ ಏಷವಿ ಮಮ ಯಜಮಾನಸ ಲೋಕ ಇದು ಯಜಮಾನ ಆಗಿರ್ತಕ್ಕಂತ ನನ್ನ ಲೋಕ ಇದು ನನ್ನ ಲೋಕ ಅಂದ್ರೆ ನಾವು ನೀವು ಒಂದೇ ಅಂತ ನನ್ನ ಲೋಕನ ಕಸ್ಕೋತಾ ಇಲ್ಲ ಹಸುಗಳಿಂದ ನಾನು ಹಸುಗಳು ಒಂದಾದವನಾಗಿ ಅಖಂಡ ಭೂಲೋಕವನ್ನ ಸುಮ್ಕೊಳ್ತೀನಿ ಅಖಂಡ ಭೂಲೋಕದಲ್ಲೂ ನಾನು ಇವಾಗ ಹೇಳಿದ್ರೆ ಹಾಗೆ ಇರೋದು ನಾನು ವಾಸ್ತವ ನನ್ನಲ್ಲೇ ಭೂಲೋಕ ತೋರ್ತಾ ಇರೋದು ನಾನೇ ಭೂಲೋಕವಾಗಿರೋದು ಭೂಲೋಕಕ್ಕೆ ನನ್ನಿಂದಲೇ ಅಸ್ತಿತ್ವ ನನ್ನಿಂದಾನೇ ದೇಹದಿಂದ ಅಲ್ಲ ಇಂದ್ರಿಯದಿಂದ ಅಲ್ಲ ಅರಿವಿನಿಂದ ಆ ಅರಿವಿನ ರೂಪವೇ ಭೂಲೋಕ ಆ ಅರಿವಿನ ರೂಪವೇ ವಸು ರೂಪ ಆ ರೂಪದಿಂದ ನಾನು ಎಲ್ಲವನ್ನು ಒಂದಾಗ್ತೀನಿ ಪಡ್ಕೋತೀನಿ ಅಂತ ಹೋಗ್ಬೇಕಾ ಸುಟ್ಟೋಯ್ತಲ್ಲೋ ಏನ್ ಬಿಸಿ ಮಾಡಿ ಕಮ ಬಿಸಿ ಹ್ಞೂ ಏತ ಗಂತ ಅಸ್ಮಿ ಅತ್ತ ಅಸ್ಮಿನ್ ಲೋಕೆ ಏತ ಗಂತ ಅಸ್ಮಿ ಅತ್ತ ಅಸ್ಮಿನ್ ಲೋಕೆ
ಯಜಮಾನ ಅಹಂ ಆಯುಷ ಪರಸ್ತಾತ್ ಊರ್ಧ್ವಂ ಮೃತಸ್ಯ ನಿತ್ಯರ್ಥ ಅಂದ್ಬಿಟ್ಟು. ಓ, ಈ 24 ವರ್ಷ ಆದ್ಮೇಲೆ ಮಾಡ್ಲಿಲ್ಲ, ನಾನು ಇದನ್ನು ಹೋಗುವವನಾಗಿದ್ದೀನಿ, ಪಡೆಯುವನಾಗಿದ್ದೀನಿ, ಹೊಂದುವವನಾಗಿದ್ದೇನೆ, ಯಜಮಾನ ಅಂದ ನಾನು, ಆಯುಷ ಪರಸ್ತಾ ಅಂದ್ರೆ ಸತ್ತೋದ ಮೇಲೆ, ಮೃತನಾದ ಮೇಲೆ ನಾನು ಈ ಲೋಕದಲ್ಲ ತುಂಬಿಕೊಳ್ತಾ ಇದ್ದೀನಿ, ವಸುಗಳಲ್ಲಿ ಒಂದಾಗುವನಾಗಿದ್ದೇನೆ. ವಸುಗಳಲ್ಲಿ ಒಂದಾಗೋದು ಅಂದ್ರೂ ಒಂದೇ, ಈ ಲೋಕದಲ್ಲ ತುಂಬಿಕೊಳ್ಳೋದು ಅಂತಂದ್ರು ಒಂದೇ, ತನಗೆ ವಸುಗು ಅಭೇದವನ್ನು ಕಂಡ್ಕೊಂಡು ಒಂದಾಗ್ತಾ ಇದ್ದೀನಿ, ಸತ್ತವನಾಗಿ ಸೇರ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ವಾಹ ಅಂತಾನೆ. ಸು ಚೆನ್ನಾಗಿ ಆಹ ಹೇಳುತ್ತಾನೆ, ಏನಂದು ಇದು ನಿನ್ನದು ಅಂತ. ಈ ಕೊಡ್ತಾ ಇರೋ ಆಹುತಿ ನಿನ್ನದು ಅಂದ್ರೆ ಸು ಅಂದ್ರೆ ಚೆನ್ನಾಗಿ ಆಹ ಹೇಳ್ತಾನೆ. ಸೋ ಜುಹೋ ಸ್ವಾಹಿತಿ ಸ್ವಾಹಕಾರ ಹೇಳ್ದ ಯಾರು ಆ ಶರೀರವಾಣಿಗಳಯ್ಯೋ ಅಶರೀರವಾಣಿ ಹೇಳ್ತು ಸೋಜು ಹೋದ ಸಹ ನಿಂದ ಮಾಡಿದಪ್ಪ ಅದು ಯುಹವಾಣಿ ಮಾಹುಷ ಬಿತಿ ತುಂಬಾ ಕಹ ಪ್ರಜಾಪತಿಯನ್ನ ಅಯ್ಯೋ ಪ್ರಜಾಪತಿ ಇದಾಗಿದ್ದು ಅನುಮಾನ ಬಂದಿದ್ದು ಏನೇನು ಹೇಳ್ಬಿಡ್ತೀರಾ ನಿಜವಾಗೂ ಯಾರಿಗೂ ಏನು ಗೊತ್ತಿಲ್ಲ ಅಂದ್ರೆ ಚಚ್ಚಿಬಿಡ್ತೀರಾ ನೀವು ಅಪಾದ ಪಾದಪೇ ದೇಪೇ ಎರಡು ಎಂದಾಳೆ ಸ್ವಾಹ ಇದು ಜುಹೋತಿ ಸ್ವಾಹ ಅಂತ ಹೇಳಿ ಹೋಮ ಮಾಡ್ತಾನೆ ಅಪಜಹಿ ಅಪದಯ ಪರಿಘಂ ಲೋಕದ್ವಾರ ಅಗ್ಗಲಂ ಇತ್ಯೇತ ಮಂತ್ರ ಮುಕ್ತ ಉತ್ತಿಷ್ಠತಿ ಅಪಜಹಿ ಯಾವ ಧಾತು ಜಹಿ ಹೆಂಗಾಗುತ್ತೆ ಹಂಗಾಗುತ್ತೀಗ ಅನಂತ ಆಗುತ್ತೆ ಹಂತಿ ಅಲ್ವನ ಹಂತ ಗಂತ ಜೈ ಅಂತ ಹಂಗ ಹಂತು ಹತಾತ್ ಗಂತು ಹಂತು ಏನು ಹುಡುಗ ಅಪನಯ ಅಪನಯ ಅದು ಧಾತು ನೀ ನೀ ಪ್ರಾಪಣೆ ಅಲ್ಲ ನೀ ಹೇಳ್ಬೇಕು ಒಂದು ಬರಲ್ಲ ಅಪಜಹಿ ಪರಿಘವನ್ನ ಅಂದ್ರೆ ಅಗಳಿಯನ್ನ ಲೋಕದ್ವಾರಕ್ಕೆ ಅಗ್ಗಳ ಈ ಭೂಲೋಕವನ್ನು ಪಡ್ಕೊಳಕ್ಕೆ ಏನ್ ಅಡ್ಡಿ ಇದೆಯೋ ಅಡ್ಡಿಯನ್ ಕಿತ್ತಾಕ್ಬಿಡು ಅದನ್ನ ತೆಗೆದಾಕ್ಬಿಡು ನಾನು ಭೂಲೋಕದಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ತೀನಿ ಎಲ್ಲ ಬರೀ ಒಂದು ಐದೂರು ಅಡಿ ಶರೀರದಲ್ಲಿದ್ದೀನಲ್ಲ ಇದನ್ನು ಕಳ್ಸ್ಕೊಂಡು ಈ ದೇಹ ಬಿಟ್ಟ ಮೇಲೆ ಅಖಂಡ ಭೂಮಿಯಲ್ಲೆಲ್ಲ ಒಂದಾಗ್ಬಿಡ್ತೀನಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡಗಳು ನದಿ ಸಮುದ್ರಗಳು ಅಖಂಡ ಭೂಮಿಯಲ್ಲೆಲ್ಲ ಏಕಾತ್ಮತೆ ಪಡ್ಕೊಂಡು ಇಡೀ ಈ ಜಗದಾತ್ಮ ರೂಪವನ್ನು ಪಡ್ಕೊಂಡ್ಬಿಡ್ತೀನಿ ನಾನು ಏವಂ ಏತೈಹಿ ವಸುಭ್ಯ ಪ್ರಾತಃಸವನ ಸಂಬದ್ಧ ಲೋಕಃ ನಿಷ್ಕ್ರೀತಸ್ಯೋ ಈ ರೀತಿ ಸ್ತೋತ್ರ ಸ್ವಾಹಾಕಾರ ಮಾಡಿದ್ದಾದರೆ ಆಗ ಪ್ರಾತಃಸವನಕ್ಕೆ ಸಂಬಂಧಪಟ್ಟಂತಹ ವಸುಗಳಿಂದ ಈ ಲೋಕವನ್ನು ಕೊಂಡ್ಕೊಂಡಂಗಾಗುತ್ತೆ ಹೇಗೆ ಅಂಗಡಿಯಲ್ಲಿರ್ತಕ್ಕಂಥ ಅಕ್ಕಿ ಬೇಳೆ ಇತ್ಯಾದಿಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಿದ್ರೋ ಇವನು ಉಪಸ್ಥಾನ ಮತ್ತು ಈ ಸಾಮಗಾನ ಹೋಮದಿಂದ ಉಪಸ್ಥಾನ ಸಾಮಗಾನ ಮತ್ತು ಹೋಮ ಇವುಗಳಿಂದ ಪಶುಗಳಿಂದ ಈ ಭೂಲೋಕನ ಕೊಂಡ್ಕೊಂಡ್ಬಿಡ್ತಾನೆ ಇನ್ನ ತನ್ನದನ್ನಾಗಿ ಮಾಡ್ಕೊಳ್ತಾನೆ ಅದು ಇಡೀ ಅಖಂಡ ಭೂಮಂಡಲಕ್ಕೆ ತಾನೇ ಇದಾಗ್ಬಿಡ್ತಾನೆ ಒಂದಾಗ್ಬಿಡ್ತಾನೆ ಆ ಭಾವನೆ ಹಾಗೆ ಇದೆ ಆ ಮಂತ್ರಾರ್ಥ ಹಾಗೆ ಇದೆ ಆ ಭಾವನೆ ಮಾಡಿ ಮಂತ್ರಾರ್ಥನ ಹಾಗೆ ಹೇಳ್ತಾ ಆ ಚಿಂತನೆಯಲ್ಲೇ ಇದ್ದು ದೇಹ ಬಿಟ್ಟ ಅಂದ್ರೆ ಅದೇ ಭೂಲೋಕವನ್ನ ತುಂಬಿಕೊಂಡ್ಬಿಡ್ತಾನೆ ಒಂದಾಗ್ಬಿಡ್ತಾನೆ ತತಸ್ತೆ ಪ್ರಾತಃಸ್ಯವನಂ ಬಸವೋ ಯಜಮಾನ ಸಂಪ್ರಯಚ್ಛಂತಿ ಬಸವ ಆಗ ಆ ವಸುಗಳು ಆ ಯಜಮಾನನಿಗೆ ಪ್ರಾತಃಸ್ಯವನವನ್ನ ಕೊಟ್ಟು ಬಿಡ್ತಾರೆ ಅಂದ್ರೆ ಪ್ರಾತಃಸ್ಯವನಾಧಿಪತಿಗಳಾದ ವಸುದೇವತೆಗಳು ತಮ್ಮ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟನ್ನು ಇವನು ಯಜಮಾನ ವಾಪಸ್ ಬಿಡ್ತಾರೆ ತಮ್ಮ ವ್ಯಾಪ್ತಿ ಅಖಂಡ ಭೂಮಂಡಲ ತುಂಬಿಕೊಂಡಿರೋದು ಅಖಂಡ ಭೂಮಂಡಲಕ್ಕೂ ಇವನನ್ನ ಸೇರಿಸ್ಬಿಡ್ತಾರೆ ಒಂದ್ ಮಾಡ್ಬಿಡ್ತಾರೆ ಈ ಯಜಮಾನ ಅಷ್ಟು ನೋಡಿ ಈ ಉಪಾಸಕರಿಗೆ ಎಷ್ಟು ಫಲ ಸೋಮಯಾಗಕ್ಕೆ ಬರೀ ಸೋಮ ಕರ್ಮ ಮಾತ್ರಕ್ಕೆ ಸ್ವರ್ಗಲೋಕ ಫಲವಾದರೆ ಈ ರೀತಿ ಭಾವನೆ ಮಾಡಿ ಉಪಾಸನೆ ಮಾಡಿದ್ರೆ ಜಗದಾತ್ಮರೂಪ ಫಲ ಮುಂದೆ ನೆಕ್ಸ್ಟ್ ಇವಾಗ ಭೂಮಿ ಆಯ್ತಲ್ಲ ಆಲ್ರೆಡಿ ಅಂತರಿಕ್ಷ ತುಂಬಿಕೊಳ್ಳುವ ಉಪಾಯ ಹೇಳ್ಕೊಡ್ತಾರೆ ಓ ಪುರ ಪ್ರಮಾಧ್ಯಂಜನ ಸವನಸ್ಯ ಉಪಾಕರಣ ಜಘನೇನ
ಆಗ್ನೇಧ್ರಿಯಸ್ಯ ಉದುರ್ಮುಖೋ ಭವಿಷ್ಯ ಸ ರೌದ್ರ ಉಸಾಮಾಭಿಗಾಯತಿ ಲೋಕದ್ವಾರಮಪಾವೃಣೋ ಪಶ್ಯೇ ಮತ್ವಾ ವಯಂ ವೈರಾಜ್ಯಾಯ ಓಂ ಓಂ ಇತಿ ಸಮರಸ್ಯ ಉಪಾಕರಣಾತ್ ಜಘನೇನ ಆಗ್ನೇಯಸ್ಯ ಉದರ್ಮುಖಃ ಉಪವಿಶ್ಯ ಸಹ ರೌದ್ರಂ ಸಾಮ ಅಭಿಗಾಯತಿ ಲೋಕದ್ವಾರಂ ಅಪಾವೃಣೋ ಪಶ್ಯೇಮ ತ್ವಾ ವಯಂ ವೈರಾಜ್ಯಾಯ ಓಂ ಮಾಧ್ಯಂಜನ ಸಮರ ಅಂತ ಹೇಳಿ ಬೆಳಗ್ಗೆ 4 ಗಂಟೆ ಪ್ರಾತಃ ಸಮರ ಶುರು ಆದ್ರೆ 11-12 ಗಂಟೆವರೆಗೂ ಆಗುತ್ತೆ. 12 ಗಂಟೆ ಮಾಧ್ಯಂಜನ ಸಮರ ಶುರು ಆಗುತ್ತೆ. ಮಾಧ್ಯಂಜನ ಸಮರ ಆಗ ಶುರು ಆಗ ಮೊದಲು ಮಾಧ್ಯಂಜನ ಸಮರ ಆಗ್ಬೇಕು ಅಂತ ಮಗ ಉಪಾಕರಣ ಪ್ರಾಕ್ ಪುರಾಣ ಮೊದಲು ಅಂತ ಆಗ್ನೇಯಸ್ಯ ಜಗನ್ನ ಆಗ್ನೇಯ ಅಂತ ಒಂದು ಜಾಗ. ಆಗ್ನೇಯ ಎಲ್ಲಿ ಕೂತ್ಕೊಂಡು ಕರ್ಮ ಮಾಡ್ತಾನೋ ಆ ಜಾಗಕ್ಕೆ ಆಗ್ನೇಯ ಅಂತಾರೆ. ಅದು ಸದೋಹ ವಿಧಾನ ಮಂಟಪಕ್ಕಿಂತ ಉತ್ತರಕ್ಕಿರುತ್ತೆ ಅಗ್ನಿಧ್ರಿಯ ಜಾಗ. ಸದೋಹ ವಿಧಾನ ಮಂಟಪ ಇದೆಯಲ್ಲ ಇದು ಸದಸ್ಯ ಕೂತ್ಕೊಳ್ಳೋದು ಸಂವಿಧಾನ ಮಂಟಪ, ಅದಕ್ಕೆ ಉತ್ತರಕ್ಕಿರುತ್ತೆ. ಆ ಅಗ್ನಿಧ್ರಿಯದ ಅಗ್ನಿಧ್ರಿಯ ಅಗ್ನಿಯ ಪಕ್ಕದಲ್ಲಿ ಉತ್ತರಾಭಿಮುಖನಾಗಿ ಕೂತ್ಕೊಂಡು ವೃದ್ಧ ದೇವತಾಕನನ್ನು ಯಾವ ಸಾಮಕ್ಕೆ ವೃದ್ಧನೇ ದೇವತೆಯೋ ಅಂದ್ರೆ ವೃದ್ಧ ದೇವತಾಕವಾದ ಸಾಮವನ್ನು ಗಾನ ಮಾಡ್ತಾನೆ. ಮೊದಲು ವಸುದೇವತಾಕವಾದ ಸಾಮವನ್ನು ಗಾನ ಮಾಡಿದ್ದ, ಈಗ ವೃದ್ಧ ದೇವತಾಕವಾದ ಸಾಮವನ್ನು ಗಾನ ಮಾಡ್ತಾನೆ. ಏನು ಸಾಮಾನು ಇದೆ? ಲೋಕದ್ವಾರಂ ಅಪಾವೃಣು, ಲೋಕದ್ವಾರಕ್ಕೆ ಈ ಅಂತರಿಕ್ಷ ಲೋಕವನ್ನು ಪಡ್ಕೊಳಕ್ಕೆ ಏನು ಅಗ್ಳಿ ಇದೆಯೋ ತೊಂದರೆ ಇದೆಯೋ ಅಡ್ಡಿ ಇದೆಯೋ ಅದನ್ನ ತೆರೆ ಮಾಡು, ಅದನ್ನ ಬಿಚ್ಚಿಬಿಡು. ನಾನು ವೈರಾಜ್ಯಕ್ಕಾಗಿ ನಾನು ನಿಮ್ಮನ್ನು ಕಾಣುವರಾಗಿದ್ದೇವೆ, ನಿಮ್ಮಲ್ಲಿ ಸೇರುವವರಾಗಿದ್ದೇವೆ, ನಿಮ್ಮಲ್ಲಿ ನಾವು ಒಂದಾಗುವವರಾಗಿದ್ದೇವೆ ಎಂಬುದಾಗಿ ಭಾವನೆ ಮಾಡಿಕೊಂಡು ಆ ಉದ್ಗಾತರು ಆ ಅಗ್ನಿಧ್ರಿಯದ ಅಗ್ನಿಯ ಪಕ್ಕದಲ್ಲಿ ಉತ್ಸಾಹಿಮುಖವಾಗಿ ಕೂತ್ಕೊಂಡು ಈ ಸಾಮಮಂತ್ರವನ್ನು ಗಾನ ಮಾಡ್ತಾರೆ. ಯಥಾ ಅಗ್ನಿಧ್ರಿಯಸ ದಕ್ಷಿಣಾಗ್ನೇಯ ಜಗನೇನ ಉದಮ್ಮುಖ ಉಪವಿಶ್ಯ ಸ ರೌದ್ರಂ ಸಾಮಾಭಿಗಾಯತಿ ಋದುದೇವತ್ವಂ ವೈರಾಜ್ಯಾಯ. ಅಲ್ಲ ಯಜಮಾನ ಗಾನ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಯಜಮಾನ ಗಾನ ಮಾಡದಪ್ಪ, ಇಲ್ಲಿ ಹಿಂದೆ ಯಜಮಾನ ಗಾನ ಮಾಡಿದ್ದು, ಯಜಮಾನ ಅಲ್ಲಪ್ಪ ಗಾನ ಮಾಡಿದ್ದು. ಯಜಮಾನ ಶ್ಲೋಕ ಹಾಗೆ ಅಲ್ಲ ಕಣ ಹೀಗೆ ಸಾಮಗಾನ ಎಲ್ಲಿ ಮಾಡಿದ್ರೆ ಇದು ಎರಡನೇ ಇದುಗಳೆ ಒಂದು ಇದು ಎರಡನೇ ಸಮನವು ಪರಿಶಿಷ್ಟವನ್ನು ಸರಿಪಾ ಸಮನಕ್ಕೂ ಈ ಸ್ತೋತ್ರ ಗಾನ ಶಸ್ತ್ರ ಮಾಡೋದೆಲ್ಲ ಮುಂಚೆಯೇ ಯಜಮಾನನ ಗಾನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಾರಂಭವಾದ ಮುಂಚೆಯೇ ಯಜಮಾನನ ಗಾನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಜಮಾನನ ತಿಳ್ಕೊಂಡಿರ್ಬೇಕು ಅಂತ ಆಯ್ತು. ಓ ಇವಾಗ ಈ ಮೊದಲನೇದಲ್ಲೂ ವಾಸವ ಸಾಮ ಗಾನ ಮಾಡ್ಬೇಕಾದ್ರು ಗಾರಪತ್ಯದ ಉತ್ಸಾಹ ಯಜಮಾನ ಕೂತ್ಕೊಂಡು ಗಾನ ಮಾಡೋದು. ಓಹ ನಾನು ಉದ್ಘಾತ ಉಂಟ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ಗಾನ ಮಾಡೋದ್ರೆ ಉದ್ಘಾತ ಕಣದವರು ಅವ್ನು ಮಾಡೋದು ಯಜಮಾನ ಪರವಾಗಿ ಅಂತ. ಯಜಮಾನನಿಗೂ ಗಾನ ಉಂಟು, ಯಜಮಾನ ಗಾನ ತಿಳಿದೇ ಇರಲ್ಲ, ಯಜಮಾನಿಂದ ಗಾನ ಬರುತ್ತೆ. ಇದು ತಿಳ್ಕೊಬೇಕಾಗತ್ತೆ ಇವಾಗ. ಓಹಂ ಯಜಮಾನ ಸಾಮಾಭಿಗಾಯಿ ಅಂತ ಬರ್ತಾ ಇದ್ದಾರೆ ಭಾಷ್ಯಕಾರರು. ಹಾಗೆ ಮಾಧ್ಯಂಜನ ಸಮರ ಆಗೋದಕ್ಕೆ ಮೊದಲು ಆಗ್ನೇಯಧ್ರಿಯ ಅನ್ನುವಂಥ ಅಗ್ನಿಯ ಪಕ್ಕಕ್ಕೆ ಹೋಗಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ವೃದ್ಧ ಸಂಬದ್ಧವಾದ ಗಾನವನ್ನು ಮಾಡುತ್ತಾನೆ. ಯಜಮಾನನೇ ಗಾನ ಮಾಡುತ್ತಾನೆ. ಯಜಮಾನನಿಗೆ ಅಷ್ಟು ತಿಳುವಳಿಕೆ ಇರಬೇಕು. ಇವರು ಸುಂದರಾಮ್ ಶರ್ಮ ಅಂತವರಾದ್ರೆ ಗಾನ ಮಾಡ್ಬಿಡ್ತಾರೆ, ಅವರಿಗೆ ಗಾನ ಬರುತ್ತೆ, ಅವರು ಚೆನ್ನಾಗಿ ಕಲಿತು ಇದಾದ್ರೆ ಮಾಡ್ತಾರೆ. ಹಾ ಅಯ್ಯೋ ಸೃಷ್ಟಿ ಅವರು ಮೂರು ಯಜ್ಞದ ಮೂರು ಹೋಗ್ಬಿಟ್ರಿ
ನಿಮ್ ಶಾಮಣ್ಣನಿಗೆ ಪ್ರಯೋಗ ಇದ್ದ ಸರಿಯಲ್ಲ ಗೊತ್ತಲ್ಲ, ಆದ್ರೆ ಶಾಮಣ್ಣನಿಗೆ ಆ ಥರ ಗಾನ ಎಲ್ಲ ಮಾಡಬಾರ್ದಲ್ಲ, ಅದೆಲ್ಲ ಇದಲ್ಲ. ಎಲ್ಲ ಬೇಕಿದೆ. ಹಾ, ವೃದ್ಧದೇವತ್ಯವಾದಂತ ಸಾಮವನ್ನು ಗಾನ ಮಾಡುತ್ತಾನೆ. ಯಾವುದಕ್ಕಾಗಿ? ವೈರಾಜ್ಯಕ್ಕಾಗಿ, ವೈರಾಜ್ಯ ಪ್ರಾಪ್ತಿ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಈ ಯಜಮಾನನು ಅಲ್ಲಿ ಗಾನ ಮಾಡುತ್ತಾನೆ. ಆಮೇಲೆ ಗಾನ ಮಾಡಿದ ಮೇಲೆ ಅಚಜು ಹೋತಿ ನಮೋ ವಾಯವೇಂತರಿ ಕಕ್ಷಿತೆ ಲೋಕಕ್ಷಿತೆ ಲೋಕಮ್ಮೆ ಯಜಮಾನಾಯ ಬಿಂದ. ಯಜಮಾನ ಪರಸ್ತಾದಾಯುಷ ಸ್ವಾಹಾಪಜಿ ಪರಿಗಮಿತ್ಯುಕ್ತೋತ್ತಿಷ್ಠತಿ. ತಸ್ಮೈ ರುದ್ರಾಃ ಮಾಧ್ಯಮಂ ಸಂಪ್ರಯಚ್ಛಂತಿ. ಅಥ ಜುಹೋತಿ ನಮಃ ವಾಯವೇ ಅಂತರಿಕ್ಷಕ್ಷಿತೆ ಲೋಕಕ್ಷಿತೆ ಲೋಕಂ ಮೇ ಯಜಮಾನಾಯ ವಿಂದ ಕೇಶಃ ವೈ ಯಜಮಾನಸ್ಯ ಲೋಕಃ ಏತಾ ಅಸ್ಮಿ ಅತ್ರ ಯಜಮಾನಃ ಪರಸ್ತಾತ್ ಆಯುಷಃ ಆಮೇಲೆ ಹೋಮ ಮಾಡ್ತಾನೆ. ಆ ಗಾನ ಮಾಡಿದ ಮೇಲೆ ಆಮೇಲೆ ಅಥಾನ ಅನಂತರ ಯಜಮಾನ ಹೋಮ ಮಾಡುತ್ತಾನೆ. ವಾಯುವಿಗೆ ಈ ಆಹುತಿಯು ಅವನು ಅಂತರಿಕ್ಷಕ್ಷಿತೆ, ಅಂತರಿಕ್ಷದಲ್ಲಿ ವಾಸವಾಗಿರ್ತಕ್ಕವನು ಅಂದ್ರೆ ಮಾತರಿ ಶ್ವ ಅಂತ ಹೆಸರು. ಮಾತರಿ ಏನ ಅಂತರಿಕ್ಷದಲ್ಲಿ ಶ್ವಯತಿ ಗಚ್ಚತಿ ಇದು ಮಾತರಿ ಶ್ವ ಅಂತ. ಈ ಕ್ಷಿತೆ ಕ್ಷಿತೆ ಅಂದ್ರೆ ಕ್ಷಿ ನಿವಾಸೇ ಧಾತು. ಕ್ಷಿ ನಿವಾಸದಲ್ಲಿ ಕ್ಷಿ ಅಲ್ಲಿ ಅಂತರಿಕ್ಷದಲ್ಲೇ ವಾಸ ಮಾಡ್ಕೊಂಡಿರ್ತಾನೆ ವಾಯು. ಅಂತರಿಕ್ಷದಲ್ಲಿ ವಾಸ ಮಾಡಿಕೊಂಡವನಾದ ಆ ಲೋಕವನ್ನೆಲ್ಲ ಲೋಕದಲ್ಲ ವಾಸವಾಗಿರುವ ವಾಯುವಿಗೆ ನಮಸ್ಕಾರವು. ಈ ಯಜಮಾನನಾಗಿರುವ ನನಗೆ ಈ ಅಂತರಿಕ್ಷ ಲೋಕವನ್ನ ಕೊಡಿಸು, ಪಡಿಸು, ನಾನು ಅದನ್ನು ಪಡೆದವಂತವನಾಗಬೇಕು. ನಾನು ಯಜಮಾನನಾಗಿರೋ ನಾನು ಈ ಅಂತರಿಕ್ಷ ಲೋಕವನ್ನೆಲ್ಲ ವ್ಯಾಪಿಸಿಕೊಳ್ಳುವನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಇದು ಹೇಳಿ ಆಮೇಲೆ ಇಲ್ಲಿ ಯಜಮಾನನು ತನ್ನ ಆಯುಷ್ಯವನ್ನು ಮುಗಿದ ಮೇಲೆ ಅಂದ್ರೆ ತಾನು ಯಾವಾಗ ಪ್ರಾರ್ಥಕರನ್ನು ಮುಗಿದು ಸತ್ತೋಗ್ತಾನೋ ಅವಾಗ ಅಲ್ಲಿ ಅವನು ಸೇರುವನಾಗ್ತಾರೆ. ಅದಕ್ಕೋಸ್ಕರ ಮುಂಚೆ ಹೋಮ ಮಾಡ್ತಾನೆ. ಸ್ವಾಹ ಅಪಜಯಿ ಪರಿಕಂ, ಪರಿಕ ಅಂದ್ರೆ ಅಗಳಿಯನ್ನ, ಅಂತರಿಕ್ಷ ಲೋಕವನ್ನು ಪಡ್ಕೊಳಕ್ಕಿರ್ತಕ್ಕ ಅಡ್ಡಿಯನ್ನ ನೀನು ಕಿತ್ತಾಕ್ಬಿಡು, ಅದನ್ನ ತೆಗೆದಾಕ್ಬಿಡು, ನನಗೆ ಅಂತರಿಕ್ಷ ಲೋಕದಲ್ಲ ವ್ಯಾಪಿಸಿಕೊಡುವಂತೆ ಮಾಡು. ಈ ರೀತಿ ಹೇಳ್ಬಿಟ್ಟು ಉಪಸ್ಥಾನ ಮಾಡ್ತೀನಿ ನಿಂತ್ಕೋತಾನೆ. ಆಗ ವೃದ್ಧ ದೇವತೆಗಳು ಇವನಿಗೆ ಮಾಧ್ಯಮವನ್ನು ಕೊಟ್ಟು ಇಡೀ ಅಂತರಿಕ್ಷ ಲೋಕವನ್ನೆಲ್ಲ ಏನೊಂದಾಗಿ ಮಾಡ್ಬಿಡ್ತಾರೆ. ಇದು ಅಂತರಿಕ್ಷವೆಲ್ಲ ನೀನು ಸೇರ್ಕೊಪ್ಪ, ಒಂದಾಗು, ನೀನು ಭಾವನೆ ಹಾಗೆ ಮಾಡಿದೀಯಾ, ಆ ರೀತಿ ಕೇಳ್ಕೊಂಡಿದ್ಯಾ, ಆ ರೀತಿ ಹೋಮ ಮಾಡಿದ್ಯಾ, ಹೋಮ ಮಾಡಿದ್ದು, ಭಾವನೆ ಮಾಡಿದ್ದು, ಉಪಸ್ಥಾನ ಮಾಡಿದ್ದು, ಈ ರೀತಿ ಮಾಡಿದ್ರಿಂದ ನಿನಗೆ ಅಂತರಿಕ್ಷ ಲೋಕವೆಲ್ಲ ನಿಂದಾಗದೇ ಆಗಿದೆ ಅಂತ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಂತರಿಕ್ಷಿತೆ ಸಮಾನ ಅಂದ್ಬಿಟ್ರು. ಅಂತರಿಕ್ಷಿತೆ ಅಂತರಿಕ್ಷದಲ್ಲಿ ವಾಸವಾಗಿರ್ತಕ್ಕವರೇ ವೃದ್ಧದೇವತೆಗಳಿರ ಎಂಬುದಾಗಿರುವ ಮಂತ್ರಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಬಿಡಿ. ಪುರಾತೀಯ ಸಮನಸ್ಯ ಉಪಾಕರಣ ಜಘನೇನ ಉದಂಬುಖ ಉಪವಿಶ್ಯ ಸ ಆದಿತ್ಯಗುಂ ವೈ ಸ ವೈಶ್ಯ ದೇವಗುಂ ಸಾಮಾಭಿಗಾಯತಿ. ಉಪವಿಶ್ಯ ಸಹ ವೈಶ್ವದೇವಂ ಸಾಮ ಅಭಿಗಾಯತಿ ಲೋಕದ್ವಾರಂ ಅಪಾವೃನು ಪಶ್ಯೇಮ ತ್ವಾ ವಯಂ ಸ್ವಾರಾಧ್ಯಾಯ ಓಂ ಇತಿ. ಅಥ ಆದಿತ್ಯಂ ಅಥ ವೈಶ್ವದೇವಂ ಲೋಕದ್ವಾರಂ ಅಪಾವೃನು ಪಶ್ಯೇಮ ತ್ವಾ ವಯಂ ಸಾಮ್ರಾಜ್ಯಾಯ ಓಂ ಇತಿ. ಇಲ್ಲಿ ಎರಡು ಗಾನ ಮಾಡ್ಬೇಕಾಗಿದೆ ಯಜಮಾನ. ತೃತೀಯ ಸವನ ಶುರು ಆಗುತ್ತೆ, ಸಾಮಾನ್ಯವಾಗಿ ತೃತೀಯ ಸವನ ಶುರು ಆಗುತ್ತೆ ರಾತ್ರಿ ಸಂಜೆ 5 ಗಂಟೆ ಆಗುತ್ತೆ.
ಹನ್ನೊಂದು ಗಂಟೆಗೆ ಮಾಧ್ಯಮ ಸಮಾನ ಶುರು ಆದ್ರೆ ಆರು ಗಂಟೆಗೆ ಬಳತೆ ಮಾಧ್ಯಮ ಸಮಾನ. ಮಾಧ್ಯಮದಲ್ಲೇ ದಕ್ಷಿಣ ಎಲ್ಲ ಕೊಡ್ತಾರೆ. ದಕ್ಷಿಣ ಎಲ್ಲ ಪೂರ್ತಿ ಹೃತ್ಪಿಜರಿಗೆ ಏನೇನು ಕೊಡಬೇಕೋ ಎಲ್ಲ ದಕ್ಷಿಣೆಯನ್ನು ಮಾಧ್ಯಮ ದಿನ ಸೇವನೆ ದಕ್ಷಿಣಾನಿ ಅಂತ ಶುದ್ಧಿ ಹೇಳಿದೆ ಅಲ್ಲಿ ಕೊಡ್ಬೋದು. ಐದು ಗಂಟೆಗೆ ಶುರು ಆಗ್ಬಿಟ್ರೆ ತೃತೀಯ ಸಮಾನ ರಾತ್ರಿ ಹನ್ನೊಂದು ಹನ್ನೆರಡು ಒಂದು ಗಂಟೆವರೆಗೂ ಆಗುತ್ತೆ ಕೆಲಸ. ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಆಗುತ್ತೆ. ಆವಾಗ ಅಂದ್ರೆ ಇನ್ನು ತೃತೀಯ ಸಮಾನ ಆರಂಭ ಮಾಡೋಕ್ ಮೊದಲೇ ಯಜಮಾನ ಹೋಗ್ಬಿಟ್ಟು ಆಹ್ವನೀಯ ಅಗ್ನಿಯ ಪಕ್ಕದಲ್ಲಿ ಹಿಂಭಾಗದಲ್ಲಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಈ ಆದಿತ್ಯ ಸಾಮವನ್ನು ಮತ್ತು ವೈಶ್ವದೇವ ಸಾಮವನ್ನು ಎರಡು ಸಾಮವನ್ನು ಗಾನ ಮಾಡಬೇಕು. ಆದಿತ್ಯ ಸಾಮ ಇದೆ ಲೋಕದ್ವಾರಂ ಅಪಾವರಣ ಪಶ್ಯೇಮತ್ವ ವಯಂ ರಾಜ್ಯಾಯ ಅಂತ ಹೇಳಿ ಲೋಕದ್ವಾರವನ್ನು ನೀನು ನಮಗೆ ತೆರೆ ಮಾಡು. ನಾನು ಸ್ವರಾಜ್ಯಕ್ಕಾಗಿ ಸ್ವರಾಜ್ಯಾಯ ಸ್ವರಾಜ್ಯಕ್ಕಾಗಿ ನಾನು ನಿನ್ನ ಬಳಿಗೆ ಬರುತ್ತಿದ್ದೇನೆ ಅಂತ. ಹಾಗೆಯೇ ಆದಿತ್ಯನ ಆದ ಮೇಲೆ ವೈಶ್ವದೇವ ಸಾಮವನ್ನು ಗಾನ ಮಾಡ್ತಾನೆ. ನೀವು ಹೇ ವಿಷಯ ದೇವತೆಗಳಿರಾ ಅಂತ. ಮೊದಲು ಆದಿತ್ಯ ದೇವತೆಗಳಿರಾ ವಿಷಯ ದೇವತೆಗಳಿರ ಆಯ್ತರು ಹನ್ನೆರಡು ದ್ವಾದಶ ಆದಿತ್ಯ ಅಂತಕೊಂಡ್ರೆ ಅದು ಆಯ್ತ ದೇವತೆಗಳಿರ ಇಲ್ಲ ಆಯ್ತ ದೇವತೆಯೇ ಅಂತ ಏಕವಶ ಅಂತಕೊಂಡ್ರೆ ಒಬ್ಬನ್ನೇ ತಗೊಂಡು ಆಗ ಅರ್ಥ ಮಾಡ್ಬೋದು. ವಿಷಯ ದೇವತೆಗಳು ಮಾತ್ರ ಬಹುಚನವೇ ಅವ್ರ ಅನೇಕರು. ಆ ವಿಷಯ ದೇವತೆಗಳಿರ ಲೋಕಕ್ಕಿರುವ ಲೋಕದ್ವಾರಕ್ಕಿರುವ ಅಂದ್ರೆ ಆ ದ್ವಿಲೋಕವನ್ನು ಪಡ್ಕೊಳಕ್ಕಿರುವ ಒಂದು ಮಾರ್ಗ ಇದೆಯಲ್ಲ ಆ ಮಾರ್ಗಕ್ಕಿರುವ ಅಗಳಿ ಇದೆಯಲ್ಲ ಅಗಳಿಯನ್ನು ಕಿತ್ತಾಕ್ಬಿಡಿ ತೆಗೆದುಹಾಕ್ಬಿಡಿ. ನಾನು ಸಾಮ್ರಾಜ್ಯವನ್ನು ಹೊಂದಬೇಕು ನೋಡಿ ಅದು ಸ್ವರಾಜ್ಯ ಸಾಮ್ರಾಜ್ಯ ಹೊಂದಬೇಕು ಎಂಬುದಾಗಿ ಈ ರೀತಿ ಅವನು ಇದು ಮಾಡಿಕೊಂಡು ಗಾನ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ದೇವತೆಗಳ ಕುರಿತು. ತಥಾ ಆಹ್ವನೀಯ ಸೌಧಮುಖವಂಶ್ಯ ಸ ಆದಿತ್ಯ ದೇವತ್ಯಂ ಆದಿತ್ಯಂ ವೈಶ್ಯದೇವಂಚ ಸಾಮ ಅಭಿಗಾಯತಿ ಕ್ರಮೇಣ ಸ್ವರಾಜ್ಯಾಯ ಸಾಮ್ರಾಜ್ಯಾಯ ಚ. ಹಾಗೆಯೇ ಆಹ್ವನೀಯದ ಪಕ್ಕದಲ್ಲಿ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಆಯ್ತ ದೇವತಾಕವಾದ ಸಾಮಗಾನ ಮಾಡುತ್ತಾನೆ. ಆ ಯಜಮಾನನಿಗೆ ವಾಸವ ಸಾಮ ರೌದ್ರ ಸಾಮ ಆದಿತ್ಯ ಸಾಮ ಅದು ಗೊತ್ತಿರ್ಬೇಕು. ವಿಷಯದೇವ ಸಾಮ ಅದಷ್ಟನ್ನು ಮುಂಚೆ ಕಲ್ತ್ಕೊಂಡಿರಬೇಕು. ಆ ಸೋಮಯಾಗ ಮಾಡೋಕ್ ಮುಂಚೆ ಈ ನಾಲ್ಕು ಸಾಮವನ್ನು ಯಜಮಾನ ಕಲ್ತ್ಕೊಂಡವನಾಗಿದ್ದು ಅದರ ಅರ್ಥವನ್ನು ತಿಳ್ಕೊಂಡು ಈ ಭಾವನೆ ಮಾಡುತ್ತಾ ಆ ಸೋಮಯಾಗ ಸೀ ಸಮಯದಲ್ಲಿ ಮೂರನೇ ಸತಿ ಸಮ ಸಮಯದಲ್ಲಿ ಆಹ್ವನೀಯದ ಪಕ್ಕದಲ್ಲಿ ಉತ್ಸಾಭಿಮುಖವಾಗಿ ಕೂತ್ಕೊಂಡು ಆದಿತ್ಯನನ್ನು ವಿಷಯ ದೇವತೆಗಳನ್ನು ಕೂತು ಗಾನ ಮಾಡುತ್ತಾನೆ. ಗಾನ ಮಾಡುತ್ತಾ ನನಗೆ ಸ್ವರಾಜ್ಯ ಪ್ರಾಪ್ತಿ ಆಗಬೇಕು ನನಗೆ ಸಾಮ್ರಾಜ್ಯ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಯಜಮಾನ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಮ ಮಾಡ್ತಾನೆ. ಅಸಜು ಹೋತಿ ನಮ ಆದಿತ್ಯೇಭ್ಯಶ್ಚ ಅಪಹತ ಅಪಹತ ಯಾವ ವಚನ ಏನು ತಪ್ಪತ್ತಿಯಾ ಅಪಹತ ಹತಃ ಏನು ಹತ ಅಂತ ಹೋಗ್ತಂತ ಏನು ಹೇಳ್ಬಿಡಿ ಏನು ಹೇಳ್ಬಿಡ್ತೀಯಾ ಅಪಜಯಿ ಬಹುವಚನಪ್ಪ ಜಹಿ ಆಮೇಲೆ ಜಹಿತಂ ಜಹಿತ ಅಪಜಹಿತ ಸರಿ ನಿಮ್ ಹಿಂದೆ ಜಹಿ ಬಂದಿಲ್ಲ ಇನ್ನು ಎರಡಕ್ಕೆ ಅದಕ್ಕೆ ಆಯ್ತು ವಿಷಯದ ಬಹುಜನ ಜಹಿತ ಆಗಿದ್ದಾರೆ. ಏನ್ರು ನೀವು ಬಾಬಾ ಬಾಬು ಇಷ್ಟು ಹೇಳ್ಕೊಡ್ಬೇಕಂದ್ರು ನಿಮ್ಗೆ ಆಮೇಲೆ ಹೋಮ ಮಾಡ್ತೇನೆ ಆಯಿತರಿಗೂ ಮತ್ತು ವಿಷಯ ದೇವತೆಗಳಿಗೂ ವಿಷಯಭಿಷ್ಟ ದೇವೇಭ್ಯ ಸಮಸ್ತ ದೇವತೆಗಳಿಗೂ ಅಥವಾ ವಿಷಯ ದೇವತೆಗಳು ಅಂತ ಒಂದು ಗಣ ವಿಶ್ವೇದೇವಾಸ್ತ್ರಯೋದಶ ಅಂತ ಒಂದು ಗಣ ವಿಶ್ವೇದೇವ ಅಂದ್ರೆ ಸರ್ವೇ ದೇವ ಅಂತ ಇಟ್ಕೋಬಹುದು. ಎಲ್ಲ ದೇವತೆಗಳಿಗೂ ಮತ್ತು ಆದಿತ್ಯ ದೇವತೆಗಳಿಗೂ ಅದೆಲ್ಲ ದ್ವಿಲೋಕದಲ್ಲಿ ವಾಸವಾಗಿರ್ತಕ್ಕವರು ಆ ಲೋಕವನ್ನು ತಮ್ಮದಾಗಿ ಮಾಡಿಕೊಂಡವರು ಅವರಿಗೆ ಹೋಮ ಮಾಡುತ್ತಾನೆ. ಈ ವಿಶ್ವೇ ದೇವತೆಗಳಿರ ಮತ್ತು ಆದಿತ್ಯ ದೇವತೆಗಳಿರ ನನಗೆ ಈ ಲೋಕವನ್ನು ನನ್ನದನ್ನಾಗಿ ಮಾಡಿಕೊಡಿ
ನನಗೆ ಆ ಲೋಕದಲ್ಲಿ ಅವಕಾಶ ಕೊಡಿ, ನಾನು ಆ ಲೋಕವನ್ನೆಲ್ಲ ತುಂಬಿಕೊಳ್ಳುವನಾಗಿದ್ದೇನೆ, ಇಡೀ ಜಲೋಕವನ್ನೆಲ್ಲ ಏಕಾತ್ಮತೆ ಪಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಎಂಬುದಾಗಿ ಹೇಳಿ ಈ ಯಜಮಾನನು ಯಜಮಾನ ಲೋಕ ಏತಾಸ್ತಿ, ಈ ಲೋಕವನ್ನ ನಾನು ಹೊಂದುವನಾಗಿದ್ದೇನೆ ಪಡೆಯುವನಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಪರಸ್ತಾದ ಆಯುಷ್ಯ, ತನ್ನ ಆಯುಷ್ಯ ಮುಗಿದ ಮೇಲೆ ಈ ಹೋಮ ಮಾಡಿದಂತಹ ಯಜಮಾನ ಇಡೀ ಜುಲೋಕವನ್ನ ತುಂಬಿ ಬಿಡ್ತಾನೆ. ಸ್ವಾಹ ಅಪಹತ ಪರಿಘಂ, ಅಪಹತ ಬಹುಜನ, ಈ ಪರಿಘವನ್ನ ತೆಗೆದುಹಾಕ್ಬಿಡಿ, ಒಡಹಾಕ್ಬಿಡಿ, ಕಿತ್ತಾಕ್ಬಿಡಿ, ನನಗೋಸ್ಕರವಾಗಿ ತೆರೆ ಮಾಡಿ, ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಉಪಸ್ಥಾನ ಮಾಡುತ್ತಾನೆ. ದ್ವಿಕ್ಷಿದ್ವಾದಿ ಸಮಾನ ಮಂಜದು, ದ್ವಿಲೋಕದಲ್ಲಿ ವಾಸ ಮಾಡುವವರಾಗಿರುವ ಆಯುತ್ಯ ದೇವತೆಗಳಿರಾ, ವಿಷಯ ದೇವತೆಗಳಿರಾ, ನನಗೆ ಅವಕಾಶ ಮಾಡಿಕೊಡ್ರಪ್ಪ, ನಾವು ದ್ವಿಲೋಕವನ್ನೆಲ್ಲ ತುಂಬಿಕೊಳ್ಳೋನಾಗಿದ್ದೀರಿ. ಅಖಂಡ ತ್ರೈಲೋಕ್ಯಾತ್ಮತವನ್ನು ಪಡ್ಕೋ, ವಸುಗಳನ್ನು ಕೇಳ್ಕೊಂಡ ವಸುಗಳು ಕೊಟ್ಟರು, ವೃದ್ಧರನ್ನು ಕೇಳ್ಕೊಂಡ ವೃದ್ಧರು ಕೊಟ್ಟರು, ಆಯ್ತು ದೇವತೆಗಳೆಲ್ಲ ನೀವು ಕೊಡಿ, ನೀವು ಅವಕಾಶ ಮಾಡಿಕೊಡಿ, ನಾನು ನಿಮ್ಮೆಲ್ಲ ಒಂದಾಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ವಿಂದತ ಅಪಹತ ಇದು ಬಹುವಚನ ಮಾತ್ರ, ಬಹುವಚನ ಮಾತ್ರ ವಿಶೇಷ. ವಿಂದಾನ ವಿಂದತ ಜಹೀನ ಅಪಹತ, ಯಜಮಾನ ಇಲ್ಲಿ ಬಹುವಚನ ಅಷ್ಟೇ ವ್ಯತ್ಯಾಸವೇ ಹೊರತು ಇನ್ನೇನು ವ್ಯತ್ಯಾಸ ಇಲ್ಲ. ಹಿಂದಿನಕ್ಕೂ ಇದಕ್ಕೂ ನನಗೆ ಅದನ್ನ ಅಗಳಿಯನ್ನ ಒಡೆದಾಕಿ, ಕಿತ್ತಾಕಿ, ತೆಗೆದುಹಾಕಿ ಅಂತ ಅರ್ಥ. ಅದೇ ಯಜಮಾನಂತೂ ಏತದು, ಯಾಜಮಾನಂತೂ ಏತದು, ಏತತ್ ಕರ್ಮ ಯಾಜಮಾನಂ ಅನ್ನೋದು. ಈ ಕರ್ಮ ಯಾರದು? ಯಜಮಾನನಿಗೇ ಕರ್ಮ ಅಂತ. ಏತಾಸ್ಮಿ ಅಚ್ಚ ಯಜಮಾನ ಇತ್ಯಾದಿ ಲಿಂಗೋತ್, ಇದು ಉದ್ಘಾಸ ಅಲ್ಲ ಅಂತ. ಉದ್ಘಾಸ ಪ್ರಸ್ತೋತ ಪ್ರತಿಹತ್ತದ ಅಲ್ಲ, ಈ ಯಜಮಾನದೇ ಈ ಕರ್ಮ. ಯಾಕೆಂದ್ರೆ ಅವನು ಹೋಗುವನಾಗಿದ್ದೇನೆ, ಯಜಮಾನ ಅಂತ ಬೇರೆ ಇದೆ, ಯಜಮಾನ ಪದವೂ ಇದೆ, ಏತಾಸ್ಮಿ ಉತ್ತಮ ಪುರುಷ ಭೋಜ ಉತ್ತಮ ಪುರುಷ ಏಕೋಶ ಪ್ರಯೋಗ ಇದೆ. ಆದ್ರಿಂದ ಇದು ಯಜಮಾನನೇ ಗಾನ ಮಾಡುದು, ಯಜಮಾನನೇ ಹೋಮ ಮಾಡುದು, ಯಜಮಾನೇ ಉಪಸ್ಥಾನ ಮಾಡುದು. ಮಾನಕ್ಕೆ ಹೋಗೋದು ಪೂರ್ಣ ಜೋಶ್ಯ ಗೊತ್ತಿಲ್ವ, ಕ್ರಿಯಮಾನ ಆತ್ಮ ಬೇಕಲ್ಲ ಮಾನ ಬರುತ್ತ ಶಾನುಚದೆ ಶಾನುಚ ಯಜ್ಞ ಮಾಡುವ ಯಜತೆಗೆ ಯಜಮಾನ ಶಾನ ಹೂಕೋಣ ತೀರ ಒಳ್ಳೆ ಎಲ್ ಕೆ ಜಿ ಪ್ರಶ್ನೆ ಮಾಡ್ತೀನಲ್ಲ. ಮಾನ ಹೋಗೋದು ಎಲ್ಲಿಲ್ಲಪ್ಪ, ಎಲ್ಲ ಮಾನ ಮಾನ ಅಲ್ಲಿ ಬದಲು ಮಾನ ಅಂತ ಜಾಗ ಇದೆ ಅಷ್ಟೇ. ಮಾನ ಸಂಸ್ಥೆಯಲ್ಲಿ ಮಾನ ಅಂದ್ರೆ ಎಲ್ಲಾ ಕರ್ಮ ಇದು ಆತ್ಮ ಬದಕ್ಕೂ ಮಾನವೇ ಬರೋದು. ಯಾವುದೇ ಅದು ಏಧ ಮಾನ ಏನೋ ಅಬದ್ಧ ಮಾಡ್ಬಿಡೋದು ಶಕ್ತಿ ಮಾನ ಶಕ್ತಿ ನಾಮ ಪದ ಅದ್ ಮಾನ ಆಗ್ಬಿಡ್ತಾನೆ. ಈ ಒಂದು ಕಾಮನ್ ಸೆನ್ಸ್ ಇಲ್ಲಮ್ಮ ಇವನಿಗೆ, ತುಂಬಾ ಸಿಲ್ಲಿ ಆಗ್ಬಿಡ್ತಾನೆ. ಗೌಡ್ರಿ ಇದು ಆಳ ಇದು ನೋಡ್ರಿ ಯಾಕೆ ಇಷ್ಟ ಆತ್ಮದಲ್ಲಿ ವ್ಯಾಕರಣ ಪಾಠ ಆಗಿ ಆತ್ಮದಲ್ಲಿ ಮಾನ ಬರುತ್ತೆ ಶಾಂತು ಶತ್ರು ಪ್ರಯೋಗ ಕರ್ತೃ ಪ್ರಯೋಗಕ್ಕೆ ಇದಕ್ಕೆ ಆ ಪರಸ್ಥಿತಿ ಬರೋಕ್ಕೆ ಶತ್ರು ಆತ್ಮ ಮಾನ ಬರುತ್ತೆ. ಇವಾಗ ಆ ಕಗ್ಗಲನ್ನ ವಿಗ್ರಹ ಮಾಡೋದಿದೆಯಲ್ಲ ಬಹಳ ಕಷ್ಟ, ಹಿಟ್ಕಲ್ ಮಾಡ್ಬಿಡೋದು, ಹಿಟ್ಕಲ್ ಬೇಗ ವಿಗ್ರಹ ಬಿಡುತ್ತೆ. ಈ ಕಗ್ಗಲ್ ಇದೆಯಲ್ಲ ಹೆಂಗೋದಲ್ಲಿ ಪಟಕಲ್ಲ, ಅದೇ ಕಣ್ಣು ಕಣ್ಣು ಗುಡ್ಡೆ ಹಾರುಬಿಡುತ್ತೆ, ಕಿವಲ ಕಿವಿ ಹೊಡೆದ್ಬಿಡುತ್ತೆ, ಬಹಳ ಕಷ್ಟ. ಯಜಮಾನ ಯಜಮಾನ ಲಿಂಗ ಇರೋದು ಯಜಮಾನೇ ಮಾಡೋದು ಸುರಕ್ಷಿತ. ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ಒಂದು ಸ್ಟೇಟ್ಮೆಂಟ್ ಕೊಡಿಮ್ಮ ಹೇಳಿಮ್ಮ. ಹೇಳ್ಬಿಡಿ ಹೇಳಿ ಬೇಗ ಹೇಳಿ, ಓಪನ್ ಮಾಡಿದಾರೆ ಇದನ್ನ ಯಾಕೆ ಹೇಳಿ ಪ್ಲೀಸ್ ಅಮ್ಮ ಹೇಳಿ. ಅದಕ್ಕೆ ಬೇಡ ಅನ್ಸ್ಬಿಡ್ತು, ನೀವು ಕಗ್ಗಲ್ಲು ಅಂದ್ರಲ್ಲ ಕಗ್ಗಲ್ನ ವಿಗ್ರಹ ಮಾಡೋ ಕಷ್ಟ ಅಂದೆ. ಹಿಟ್ಕಲ್ ಆದ್ರೆ ಈಸಿ ಮಾಡ್ಬೋದು, ಬಳಪದ ಕಲ್ಲು ಹಿಟ್ಕಲ್ ಮಾಡ್ಬೋದು, ಈ ಕಗ್ಗಲನ್ನು ವಿಗ್ರಹ ಮಾಡ್ಬೇಕು ಅಂದ್ರೆ ಭಾರಿ ಶ್ರಮ. ಅದೇನೋ ಸ್ಟೇಟ್ಮೆಂಟ್ ಕೊಡೋ ಹೊಟ್ಟಲ್ಲ, ಏನ್ ಹೇಳ್ಬಿಡಿ ನಿಮ್ ಕಡೆಯಿಂದ ಒಂದ್ ಬರ್ಲಿ, ಅಪ್ಪಣೆ ಅಪ್ಪಣೆ ಆಗಲಿ, ಬೇಗ ಹೇಳ್ಬಿಡಿ ಕಾಯ್ತಾ ಇದೀವಿ. ಸಾರಿ ಓ ಹೇಳ ಬಿಡ ಆಯ್ತು.
ತಸ್ಮಾ ಆದಿತ್ಯಾಶ್ಚ ವಿಶೇಷ ದೇವಾಃ ಸಪ್ತಮಿಯ ಕೃಷ್ಣ ಅಲ್ಲ ವಿಶ್ವೇ ಚ ದೇವಾಃ ತೃತೀಯ ಸವನಂ ಸಂಪ್ರಯಚ್ಛಂತಿ ಅವನಿಗೆ ಆ ಯಜಮಾನನಿಗೆ ತೆಗಿಬೇಕಮ್ಮ ಮಿನಿಮ ಏನು ಹೇಳ್ತಿದ್ರ ಇಲ್ಲ ಇಲ್ವಾ ಅವನಿಗೆ ಆದಿತ್ಯರು ಆ ಯಜಮಾನನಿಗೆ ಆದಿತ್ಯರು ಮತ್ತು ವಿಶ್ವ ದೇವತೆಗಳು ಮೂರನೇ ಸವನವನ್ನು ಕೊಟ್ಬಿಡ್ತಾ ಇದ್ದಾರೆ ಮೂರನೇ ಸವನಕ್ಕೆ ಅಭಿಮಾನಿ ದೇವತೆಗಳಾಗಿರುವಂತಹ ಆ ದೇವತೆಗಳು ಆದಿತ್ಯರು ವಿಶ್ವ ದೇವತೆಗಳು ಆ ತೃತೀಯ ಲೋಕವನ್ನ ಸ್ವರ್ಗಲೋಕವನ್ನ ದ್ವಿಲೋಕವನ್ನ ಇವನದನ್ನಾಗಿ ಮಾಡಿಬಿಡ್ತಾರೆ ಅಖಂಡ ದ್ವಿಲೋಕಕ್ಕೆ ಇವನು ವ್ಯಾಪಿಸ್ಕೊಂಡ್ಬಿಡ್ತಾನೆ ಸುಮ್ಕೊಂಡ್ಬಿಡ್ತಾನೆ ಈತನೇ ಯಜ್ಞದ ಮಾತ್ರ ಅಳತೆಯನ್ನು ಬಲ್ಲವನು ಮಾತ್ರ ಅಂದ್ರೆ ಅಳತೆ ಅದರ ಮೆಷರ್ಮೆಂಟು ಯಜ್ಞದಕ್ಕೆ ಸ್ವರೂಪ ಏನು ಅಂದ್ರೆ ಈ ಸೋಮಯಾಗದ ಸ್ವರೂಪ ಲೋಕಾತ್ಮಕವಾಗಿದೆ ತ್ರಿಲೋಕ್ಯಾತ್ಮಕವಾಗಿದೆ ಮೂರು ಲೋಕವನ್ನೇ ತುಂಬಿಕೊಂಡಂತಹ ಸ್ವರೂಪದ್ದಾಗಿದೆ ಈ ಸೋಮಯಾಗ ಅಷ್ಟು ಶ್ರೇಷ್ಠವಾದದ್ದು ಈ ಸೋಮಯಾಗವನ್ನ ಉಪಾಸನಾ ಸಹಿತವಾಗಿ ಮಾಡಿದ್ದ ಪಕ್ಷದಲ್ಲಿ ಆ ಯಜಮಾನ ಇಡೀ ಮೂರು ಲೋಕದಲ್ಲೂ ಒಂದಾಗ್ಬಿಡ್ತಾನೆ ತೈಲೋಕ್ಯಾಧಿಪತ್ಯವನ್ನು ಪಕ್ಕಂಬಿಟ್ಟು ತೈಲೋಕ್ಯದಲ್ಲಿ ಸೇರ್ಕೊಂಡ್ಬಿಡ್ತಾನೆ ಏವಂಬೇದ ಎರಡು ಸಲ ಹೇಳಿದ್ರು ಇಲ್ಲಿಗೆ ಈ ಉಪಾಸನೆ ಮುಗೀತು ಈ ಅಧ್ಯಾಯವೂ ಮುಗೀತು ಅಂತ ಹೇಳೋಕ್ಕೋಸ್ಕರವಾಗಿ ಎರಡು ಸಲ ಬಂದಿದೆ ಮೂರನೇ ಅಧ್ಯಾಯ ಏಷ ವೈ ಯಜಮಾನ ಈತನೇ ಯಜಮಾನನು ಈತನಂದ್ರೆ ಈಗ ಈ ರೀತಿ ತಿಳಿದವನೇ ನಿಜವಾದ ಯಜಮಾನ ಆ ಯಜ್ಞಕ್ಕೆ ನಿಜವಾದ ಅರ್ಹನಾದವನು ಯೋಗ್ಯನಾದವನು ಯಾರು ಅಂದ್ರೆ ಈ ರೀತಿ ಮೂರು ಸವನದ ದೇವತೆಯನ್ನು ಉಪಸ್ಥಾನ ಮಂತ್ರ ಹೋಮ ಮಂತ್ರ ಇದು ದಾನ ಅರ್ಥವನೇ ನಿಜವಾದ ಯಜಮಾನನು ಯಶೋಕ್ತ ಸಾಮಾನೇ ವಿದ್ವಾನ್ ಯಜ್ಞಸ್ಯ ಮಾತ್ರ ಮೇಲೆ ಹೇಳಿದ್ದಾಗಿರುವ ಸಾಮಾಧಿಗಳನ್ನು ಸಾಮ ಹೋಮ ಉಪಸ್ಥಾನ ಇವುಗಳನ್ನು ತಿಳಿದಂತಹ ಯಜಮಾನನು ಯಜ್ಞದ ಮಾತ್ರೆಯಿಂದ ಯಜ್ಞದ ಸ್ವರೂಪವನ್ನು ಅಂದ್ಬಿಟ್ಟು ಯಾಥಾತ್ಮ್ಯ ಅಂದ್ರೆ ನಿಜ ರೂಪ ಯಥಾ ಆತ್ಮನೋಭಾವ ಯಾಥಾತ್ಮ್ಯ ಅದರ ನಿಜ ರೂಪ ಏನೋ ಅದನ್ನ ಬಲ್ಲವನು ಈ ಯಜಮಾನನೇ ಆಗಿರುತ್ತಾನೆ ಇವನೇ ನಿಜವಾಗಿ ಯಜ್ಞ ಮಾಡೋದಕ್ಕೆ ಮುಖ್ಯಾಧಿಕಾರಿ ಸೋಮಯಾಗ ಮಾಡೋ ಮುಖ್ಯಾಧಿಕಾರಿ ಯಾರು ಅಂದ್ರೆ ಯಜ್ಞದ ಆ ಸ್ವರೂಪವನ್ನ ತತ್ವವನ್ನ ಕಂಡುಕೊಂಡವನೇ ಮುಖ್ಯಾಧಿಕಾರಿ ಏವಂ ವೇದ ಅಂತ ಹೇಳಿ ಎರಡು ಸಲ ಯಾತಕ್ಕೆ ಬಂತು ಅಂತಂದ್ರೆ ಈಗ ಅಧ್ಯಾಯ ಮುಗಿಯಿತು ಈ ಉಪಾಸನೆಯೂ ಮುಗಿಯಿತು ಅದು ಸೇರಿಸ್ಕೋಬಹುದು ಅದನ್ನು ತೋರಿಸೋಕ್ಕೋಸ್ಕರವಾಗಿ ಏವಂ ವೇದ ಎರಡು ಸಲ ಬಂದಿದೆ ಅದು ಆಧಾರ ಅರ್ಥ ಅಧ್ಯಾಯ ಪ್ರಸಮಾಪ್ತಿ ಅರ್ಥ ಅಥವಾ ನಿರುಕ್ತಿ ಅಧ್ಯಾಯ ಉಪಾಸನಾ ಪ್ರಸಮಾಪ್ತಿ ಅರ್ಥ ಅದು ಮಾಡ್ಬೋದು ನಾಳೆ 9 ಗಂಟೆ ಆಗ ಬರ್ತದೆ ನಾಳೆಯಿಂದ ಮಧುವಿದ್ಯೆ ನಾಳೆ ಒಂದೇ ಪಾಠ ನಾಳೆ ಎರಡನೇ ಪಾಠ ಇಲ್ಲ ನಾಳೆ 9 ಗಂಟೆಗೆ ಪಾಠ ಮುಗಿಸ್ಕೊಂಡು ಚೂರು ಅಲ್ಲಿ ಇದಕ್ಕೆ ಚಾಮರಾಜಪೇಟೆ ಎಲ್ಲ ಇದು ಶಂಕರಮಠಕ್ಕೆಲ್ಲ ಒಂದು ಇದಿದೆ ಒಂದು ಅತಿರುದ್ರ ಅದಕ್ಕೆ ಹೋಗ್ಬೇಕು ನಾಳೆ ನೀವೇ ಚೆಲ್ಲ ಹೇಳ್ಬೇಕು ಮತ್ತೆ ಸಂಘ ಅನಿರಾಕರಣಮಸ್ತೋ ಅನಿರಾಕರಣಮೇ ಅಸ್ತೋ ತದಾತ್ಮೇ ಸಂತೋ ಕೇ ಮೇ ಸಂತೋ ಶಾಂತಿ ಶಾಂತಿ ಶಾಂತಿ.